ನೆನವೆನ ನುದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವಾದಿರಾಜತೀರ್ಥ ಗುರುಭ್ಯೋ ನಮಃ. ನೆನೆವೆನನು ದಿನ ಪದ್ಯದ ಕೆಲವು ನುಡಿಗಳ ವಿವರಣೆಯನ್ನು ನೋಡಿದ್ವಿ. ಈಗ ಏಳನೇ ನುಡಿ, ಅದನ್ನು 7, 8, 9, 3 ನುಡಿಗಳಿದೆ. ಅದರ ಅರ್ಥಾನುಸಂಧಾನವನ್ನು ಯಥಾಮತಿಯಾಗಿ ಮಾಡುವ ಪ್ರಯತ್ನವನ್ನು ಮಾಡುವ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿ ಜನ ಪ್ರಿಯ ಮುದ್ದು ಉಡುಪಿಯ ರಂಗನ ದಯ ಪಾಂಗನ ಕುಮತಿ ಖಳಮಾಗದನ ಯುದ್ಧದಿ ಗೆದ್ದನಾನ ವದ್ಯನ ದ್ಯುಮಣಿ ಸಮದ್ವಾರಕಿಯ ರಚಿಸಿದುದಾರನ ಗಂಭೀರನ ಸುಮತಿ ಮುಚುಕುಂದನೊದ್ದಯವನನ ಸುಟ್ಟನ ಅತಿ ದಿಟ್ಟನ ವಿಮಲ ಸುಚರಿತ್ರಾಷ್ಟ ಮಹಿಷಯ ರಾಳದನ ನೆರೆ ಬಾಳದನ ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಮುಂದೆ ಕುಮತಿ ಕಳಮಾಗದನ ಯುದ್ಧದಿ ಗೆದ್ದನ, ಕಂಸನ ಸಂಹಾರ ಆದ ಮೇಲೆ ಕಂಸನ ಹೆಂಡತಿಯರು ಅಸ್ಥಿ ಪ್ರಾಸ್ತಿ ಅಂತ ಅವರು ತವರು ಮನೆಗೆ ಬಂದರು. ಮಾಗಧನ, ಮಾಗಧ ಅಂದರೆ ಇಲ್ಲಿ ಜರಾಸಂಧ, ಜರಾಸಂಧನ ಮಕ್ಕಳವರು. ಜರಾಸಂಧ ಯುದ್ಧಕ್ಕೆ ಬಂದ, ಮಹಾ ಕೆಟ್ಟವನು ಜರಾಸಂಧ, ಮಹಾವಿಷ್ಣು ದ್ವೇಷಿ. ಹಾಗಾಗಿ ಕುಮತಿ ಖಳಮಾಗಧನ, ಕೆಟ್ಟ ಮತಿ ಹಾಗೂ ಖಳ, ತುಂಬ ದುಷ್ಟ. ಅವನು ಯುದ್ಧಕ್ಕೆ ಕೃಷ್ಣನ ಮೇಲೆ ಬಂದಾಗ ಗೆದ್ದನ ಅನವದ್ಯನ, ಅನೇಕ ಬಾರಿ ಗೆದ್ದಾನೆ. ಅನೇಕ ಬಾರಿ ಅವನ ಮೇಲೆ ಯುದ್ಧಕ್ಕೆ ಬಂದಾಗೆಲ್ಲ ಮಾಗಧ ಸೋತು ಸೋತು ಹೋಗಿದ್ದಾನೆ. ನಂತರದಲ್ಲಿ ಇವನೇನು ಮಾಡಿದ, ಕೃಷ್ಣ ನಾವು ಇಲ್ಲಿ ಇದ್ದರೆ ಮಥುರೆಯಲ್ಲಿ ಮೇಲಿಂದ ಮೇಲೆ ಯುದ್ಧ ಆಗತ್ತೆ, ಪ್ರಜೆಗಳಿಗೆಲ್ಲ ಹಿಂಸೆ ಆಗತ್ತೆ, ನನ್ನ ನಂಬಿದ ಪ್ರಜೆಗಳು ನನ್ನ ಭಕ್ತರು ಸುಖವಾಗಿರಬೇಕು, ಆದ್ದರಿಂದ ನಾನು ಮಥುರೆಯಲ್ಲಿ ಇರ್ತೇನೆ, ಇವ್ರನ್ನೆಲ್ಲರನ್ನ ದ್ವಾರಕೆಗೆ ನಾನು ಕಳಿಸ್ತೇನೆ ಅಂತ ಒಂದೇ ರಾತ್ರಿಯಲ್ಲಿ ವಿಶ್ವಕರ್ಮನಿಗೆ ಹೇಳಿದ್ದು. ಸಮುದ್ರದ ಮಧ್ಯದಲ್ಲಿ ಒಂದು ನಗರ ನಿರ್ಮಾಣ ಆಗಬೇಕು, ರಾತ್ರಿ ಹೇಳಿದ್ರೆ ಬೆಳಗ್ಗೆ ನಿರ್ಮಾಣವೇ. ಏನು ದೇವರ ವ್ಯಾಪಾರ, ಚಿಂತಾದ್ಭುತ ವ್ಯಾಪಾರ ದೇವರದು, ನಮ್ಮ ಊಹೆ ನಿಲುಕದ್ದು. ಎಲ್ಲವನ್ನ ಮಾಡುವ ಮಹಾಸಮರ್ಥ ದ್ಯುಮಣಿ ಸಮದ್ವಾರಕಯ್ಯ ರಚಿಸುವುದಾರನ, ಅದು ಒಳ್ಳೆಯ ಹೊಳಿತಾ ಇರುವ ದ್ಯುಮಣಿ ಅಂದರೆ ಸೂರ್ಯನಂತೆ ಹೊಳಿತಾ ಇರುವ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿ ಎಲ್ಲರನ್ನ ಅಲ್ಲಿ ಕಳಿಸ್ದ. ತಾನು ಮಾತ್ರ ಮಥುರೆಯಲ್ಲೇ ಇದ್ದ. ಆ ಮಥುರಾಪಟ್ಟಣಕ್ಕೆ ಒಬ್ಬ ಕಾಲಯವನ ಅನ್ನುವ ದುಷ್ಟ, ಜರಾಸಂಧ ಕೃಷ್ಣನ ಮೇಲೆ ಸೋತು ಸಾಕಾಗಿ ಹೋದದ್ದರಿಂದ ಸಾಲ್ವ ಅನ್ನೋನು ಸೂಚನೆ ಮಾಡಿದ. ಇವನೊಬ್ಬ ಇದಾನೆ ಕಾಲಯವನ ಅಂತ, ಅವನು ಕೃಷ್ಣನನ್ನು ಕೊಲ್ಲಲಿಕ್ಕೇ ಹುಟ್ಟಿರೋದು, ನಾವು ಅವನನ್ನು ಯಾಕೆ ಹೆಲ್ಪ್ ಕೇಳಬಾರದು, ಏನು ಅವನಿಗೆ ಒಲ್ಲದ ಮನಸ್ಸಿನಿಂದ ಆಯಿತು ಅಂತ ಆ ಸಂದರ್ಭದಲ್ಲಿ ಅವನನ್ನು ಕೇಳಿದಾಗ ಅವನು ಬಂದ. ಕಾಲಯವನ ಬಂದಾಗ ಕೃಷ್ಣ ಅಲ್ಲೇ ಇದ್ದ. ಇವನು ಬಂದ ಕೂಡಲೇ ಓಡಲಿಕ್ಕೆ ಶುರು ಮಾಡಿದ. ಅವನು ಅಟ್ಟಿಸಿಕೊಂಡು ಬಂದಿದ್ದಾನೆ. ಒಂದು ಗುಹಾ ಪ್ರವೇಶ ಮಾಡಿದಾಗ ಆ ಗುಹೆಯಲ್ಲಿ ಮುಚುಕುಂದ ಅಂತ ಒಬ್ಬ ರಾಜ ಮಲಗಿದ್ದ, ದೇವತೆಗಳಿಗೆ ಉಪಕಾರ ಮಾಡಿದ ಮಹಾನುಭಾವ. ವರ ಕೇಳು ಅಂದಾಗ ನನಗೆ ಒಳ್ಳೆ ನಿದ್ದೆ ಬೇಕು, ಯಾರು ನಿದ್ದೆಯಿಂದ ಎಬ್ಬಿಸ್ತಾರೆ ಅವರನ್ನು ನಾನು ನೋಡಿದರೆ ಅವರು ಸುಟ್ಟು ಬೂದಿ ಆಗಬೇಕು ಅಂತ ಕೇಳಿದ್ದ. ಅವನ ಹೆಂಡತಿ ಮಕ್ಕಳೆಲ್ಲ ಹೋಗಿಬಿಟ್ಟಿದ್ರು ಕಾಲ ಪ್ರವಾಹದಲ್ಲಿ, ಅಂದರೆ ದೇವತೆಗಳ ಕಾಲಕ್ಕೂ ಮನುಷ್ಯ ಕಾಲಕ್ಕೂ ವ್ಯತ್ಯಾಸ ಬರುತ್ತೆ. ಅವನಲ್ಲಿ ಬಹಳ ದಿವಸ ಇದ್ದದ್ದರಿಂದ ಇವನಿಗೆ ಸಂಬಂಧಪಟ್ಟವರು ಯಾರಿರಲಿಲ್ಲ. ಅದಕ್ಕೆ ನಿದ್ದೆ ಮಾಡಬೇಕು ಅಂತ ಕೇಳಿದ್ದ. ಅದು ದೇವತೆಗಳಿಗೆ ಅದು ಬೇಸರ ಆಯ್ತಂತೆ. ಅಲ್ಲ, ಏನಾದರೂ ಕೇಳು ಅಂದರೆ ನಿದ್ದೆ ಕೇಳೋದಾ? ದೇವರಲ್ಲಿ ಬೇಡಿದಾಗ ದೇವರಂದ, ನೀವು ಪ್ರೀತರಾಗಿದ್ದರೆ ನಿದ್ದೆಯನ್ನೇ ನಾನು ಒಳ್ಳೆಯದಕ್ಕಾಗಿ ಕನ್ವರ್ಟ್ ಮಾಡ್ತೇನೆ. ಅದೇ ಯವತೋಷಣಮೃತ, ದೇವರ ಆರಾಧನೆ ಎಂದು ವ್ಯರ್ಥ ಆಗಬಾರದು. ಇದೊಂದು ದೊಡ್ಡ ಮಾತಿದು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ಮುಚುಕುಂದನ ಉದ್ಧಾರ ಮಾಡಬೇಕು ಅಂತ ಕೃಷ್ಣ ಮುಚುಕುಂದ ಮಲಗಿದ ಗುಹೆಯವರೆಗೂ ಓಡಿ ಬಂದು ಅಲ್ಲಿ ಅಂತರ್ಧಾನ ಆಗಿ ಕಾಲಯವನನಿಗೆ ಭ್ರಮೆ ಹುಟ್ಟಿಸ್ದ. ಮಲಗಿರೋದು ಮುಕುಂದ ಅಂತ, ಮಲಗಿದ್ದು ಅವನು ಮುಚುಕುಂದ, ಇವನು ತಿಳಿದಿದ್ದು ಮುಕುಂದ ಅಂತ. ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ, ಸ್ವಲ್ಪ ವ್ಯತ್ಯಾಸ ತಿಳಿದ್ರೂ ಎಷ್ಟು ಅನರ್ಥ ಆಗತ್ತೆ ಅಂತ.
ಅವನನ್ನು ಒದ್ದ, ಮುಚಕುಂದ ಎದ್ದ, ಅವನಿಗೆ ವರ ಇತ್ತು ದೇವತೆಗಳದು. ನೋಡಿದ ವ್ಯಕ್ತಿ ನನ್ನ ಕಣ್ಣಿನ ದೃಷ್ಟಿ ಅವನಿಗೆ ಬಿದ್ದ ಕೂಡಲೇ ಬೂದಿ ಆಗಲಿ ಅಂತ, ಅವನು ಸುಟ್ಟು ಬೂದಿಯಾದ. ಅದನ್ನೇ ವಾದಿರಾಜರಂತಾರೆ, ಸುಮತಿ ಮುಚಕುಂದ ಮುಚಕುಂದನೊದ್ದ ಯವನನ ಸುಟ್ಟನ ಅತಿದಿಟ್ಟನ. ಸುಮತಿ ಯೋಗ್ಯ ಮತಿಯುಳ್ಳಂತಹ ಮುಚಕುಂದನನ್ನ ಒದ್ದ ಯವನನ ಸುಟ್ಟನ. ಇಲ್ಲಿ ಸುಟ್ಟಿದ್ದು ಮುಚುಕುಂದ, ಆದರೆ ವಾದಿರಾಜರಂತಾರೆ ಸುಟ್ಟಿದ್ದು ಕೃಷ್ಣ ಅಂತ. ಸುಟ್ಟಿದ್ದು ಕೃಷ್ಣನೋ ಮುಕುಂದನೋ ಮುಚಕುಂದನೋ, ಮುಚುಕುಂದನ ಒಳಗಿದ್ದ ಮುಕುಂದನೇ ಸುಟ್ಟಿದ್ದು. ಅಗ್ನಿಗೆ ಸುಡುವ ಶಕ್ತಿಯನ್ನು ಕೊಡುವವನೇ ದೇವರು. ಭೀಷಾಸ್ಮಾದ್ ವಾತಪ್ಪವತಿ ಭೀಷೋ ಭೀಷೇ ದೋತಿ ಸೂರ್ಯ. ಉಪನಿಷತ್ತುಗಳು ಹೇಳತ್ತೆ, ಅಗ್ನಿಯಲ್ಲಿ ದಾಹಕ ಶಕ್ತಿ ಅದು ದೇವರ ಅಧೀನ. ಸೂರ್ಯನಲ್ಲಿ ಆ ಒಂದು ಅದ್ಭುತ ಪ್ರಕಾಶವನ್ನು ಕೊಡೋದು ನನ್ನ ಅಧೀನ. ಹಾಗಾಗಿ ಈ ಮುಚುಕುಂದನಲ್ಲಿ ಇದ್ದ ಭಗವಂತನೇ ಮುಚುಕುಂದನ ಕಣ್ಣಿನ ಮುಖಾಂತರ ಬಂದು ಆ ಬೆಂಕಿಯಿಂದ ಸುಟ್ಟ. ಮುಚುಕುಂದನಿಗೆ ಕ್ರೆಡಿಟ್ ಕೊಟ್ಟ. ಇದು ಮುಚುಕುಂದನ್ ಮಾತ್ರ ಅಲ್ಲ, ನಾವು ನೀವು ಯಾವುದೇ ಸತ್ಕಾರ್ಯವನ್ನು ಮಾಡಿದಾಗ ಬೀಗಬಾರದು, ನಮ್ಮಲ್ಲಿ ನಿಂತು ಮಾಡಿದವನು ದೇವರು. ನಮಗೊಂದು ಕ್ರೆಡಿಟನ್ನು ಕೊಡ್ತಾನೆ, ಇವನು ಬುದ್ಧಿವಂತ, ಇವನು ದೇವರ ಪೂಜೆ ಮಾಡ್ದ, ಇವನು ಚೆನ್ನಾಗಿ ಓದ್ದ, ಇವನು ರ್ಯಾಂಕ್ ಬಂದ. ಒಳಗೆ ನಿಂತು ಭಗವಂತ ಪ್ರೇರಣೆ ಮಾಡಿರ್ತಾನೆ, ನಾನೊಂದು ಸುಮ್ಮನೆ ಮಾಧ್ಯಮ ಅಷ್ಟೇ, ಈ ಅನುಸಂಧಾನವನ್ನು ಮಾಡ್ರಿ ಅನ್ನೋದಕ್ಕೆ ಮುಚಕುಂದನೊದ್ದನ ಒದ್ದ ಯವನನ ಸುಟ್ಟನ ಅತಿದಿಟ್ಟನ. ವಿಶೇಷವಾಗಿ ಮುಚಕುಂದನ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಕೃಷ್ಣ. ಏನು ಆನಂದ ಆಯಿತೋ ಮುಚಕುಂದನಿಗೆ, ನಮ್ಮಪ್ಪ ನಿನ್ನ ದರ್ಶನ ಎಂಥ ಭಾಗ್ಯವೋ, ತಾವು ಯಾರು, ತಮ್ಮನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಕೃಷ್ಣ ಹೇಳ್ದ, ನಾನು ಯಾರಂತ ಹೇಳಿ, ನನಗೆ ಅನಂತ ಅವತಾರಗಳು, ಸಾಕ್ಷಾತ್ ಭಗವಂತನೇ ನಾನು ಅಂತ ಭಾಗವತದಲ್ಲಿ ಈ ಮಾತು ಕೃಷ್ಣ ಹೇಳ್ತಾನೆ. ಕೃಷ್ಣನಾಗೇ ಅವತಾರ ಮಾಡಿದ್ದೇನೆ, ನನಗೆ ಅನಂತ ರೂಪಗಳು, ನನ್ನ ಗುಣಗಳನ್ನು ನನ್ನ ರೂಪಗಳನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಭೂಮಿಯಲ್ಲಿರುವ ಆ ಮಣ್ಣಿನ ಪದಾರ್ಥಗಳನ್ನು ಕೌಂಟ್ ಮಾಡಬಹುದು, ಕಣಕಣಗಳನ್ನು ನೀರಿನನ್ನು ಕಣಕಣ ಮಾಡಿ ಎಣಿಸಬಹುದು, ನನ್ನ ಗುಣ ಎಣಿಸ್ಲಿಕ್ಕಾಗಲ್ಲ. ಮಿಥಿನಿ ಪರಮಣ್ವಂಬು ಕಣಂಗಳ ನೈದಬಹುದು ಪರಿಗಣತಿಯನು ಮಾಧವನಾನಂದಾದಿ ಗುಣಂಗಳ ನಾದಿ ಕಾಲದಿ ಅಗಣಿತವೆಂಬುದೇ ಫಲವಿದು ಬಳದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಹಾಗಾಗಿ ನಾನು ದೇವರಪ್ಪ, ಅವನು ತುಂಬ ಆನಂದ ಆಯಿತು ನಮ್ಮಪ್ಪ, ಕಣ್ಣು ಬಿಟ್ಟ ಕೂಡಲೇ ಅವನು ಸುಟ್ಟ, ಆದರೆ ಅದ್ಭುತವಾದ ಸರ್ವೋತ್ತಮನ ದರ್ಶನ ಆಯಿತು, ನನ್ನ ಭಾಗ್ಯ ಅಂಥೇಳಿ ಕೊಂಡಾಡ್ತಾನೆ. ನಂತರದಲ್ಲಿ ಭಗವಂತ ಮಾಡಿದ್ದೇನು, ವಿಮಲ ಸುಚರಿತ್ರಾಷ್ಟ ಮಹಿಷಯ ರಾಳದನ ನೆರೆ ಬಾಳದನ. ಸುಚರಿತ್ರ ಯಾವ ತರಹದ ಕಳಂಕವೇ ಇಲ್ಲದ ಶುದ್ಧವಾದ ಚಾರಿತ್ರ್ಯ, ಸರ್ವೋತ್ತಮನಾದ ದೇವರಿಗೆ ಎಲ್ಲಿ ದೋಷ, ಶುದ್ಧನಾದವನು ವಿಮಲ, ಯಾವ ಮಲವೂ ಇಲ್ಲ. ಸುಚರಿತ್ರ ಸಹಜವಾಗಿ ನಾವು ನೀವು ಇವತ್ತು ಕಂಪೇರ್ ಮಾಡ್ತಾ ಕೃಷ್ಣಾವತಾರದಕ್ಕಿಂತ ರಾಮಾವತಾರ ಒಳ್ಳೆಯದು, ರಾಮನಿಗೆ ಒಬ್ಬನೇ ಹೆಂಡತಿ, ಕೃಷ್ಣನಿಗೆ 16,108. ಸಹಜವಾಗಿ ಮಾತನಾಡಬೇಕಾದ್ರೆ ನಮ್ಮ ಯಜಮಾನರು ರಾಮನ್ ಥರ ಕೃಷ್ಣನ್ ಥರ ಅಲ್ಲ, ಇದು ಎಲ್ಲಿ, ಇದು ಎಂತಹ ತಪ್ಪು. ಸರ್ವೋತ್ತಮನಾದ ದೇವರಿಗೆ ಇವರಿಂದ ಏನೂ ಆಗಬೇಕಾಗಿಲ್ಲ. ಸ್ವರಮಣ ಅವನು, ತನ್ನದೇ ಆದ ಭಗವಂತನದೇ ಸ್ತ್ರೀರೂಪಗಳಿದೆ, ವಿಷಯ ಪದಾರ್ಥಗಳಿಂದ ಆನಂದ ಪಡೋದು ಬೇಕಾಗಿಲ್ಲ. ಆ ಮಾತು ಆ ಚಿಂತನೆ ಬರಲಿ ಅನ್ನೋದಕ್ಕೆ ವಾದಿರಾಜ ಸ್ವಾಮಿಗಳು ವಿಮಲ ಸುಚರಿತ್ರ ಅಷ್ಟಮಹಿಷೆಯರಾಳದನ 8 ಜನ 16,108. ಆ 108ರಲ್ಲಿ 8 ಜನ ಅಷ್ಟಮಹಿಷಿಯರು ಅಂತ, ಅದರಲ್ಲೂ 6+2 6 ಜನ ಬೇರೆ, ಇನ್ನಿಬ್ಬರು ಸತ್ಯಭಾಮೆ ಹಾಗೂ ರುಕ್ಮಿಣಿ, ಇದು ಸಾಕ್ಷಾತ್ ಲಕ್ಷ್ಮಿಯ ಅವತಾರ. ಅದಲ್ಲದೆ ಇನ್ನು 6 ಜನ ಜಾಂಬವತಿ, ಜಾಂಬವತಿಯನ್ನು ಭಗವಂತ ಸಮಂತಕಮಣಿಯ ಸಂದರ್ಭದಲ್ಲಿ ಜಾಂಬುವಂತ ಕೊಟ್ಟ ಹೆಣ್ಣನ್ನು ಮದುವೆ ಆದದ್ದು, ನಾಗ್ನಜಿತಿ, ನಗ್ನಜಿತ್ ಅನ್ನೋ ರಾಜನ ಮಗಳು, ಅದಾದ ಮೇಲೆ ಲಕ್ಷಣ, ಭದ್ರ, ಮಿತ್ರವಿಂದ, ಯಮುನೆಯಲ್ಲಿ ಇರುವ ಒಂದು ರೂಪ, ಹೀಗೆ 6 ಜನ ಷಣ್ಮಹಿಷಿಯರು +2 ಅದನ್ನು ಅಷ್ಟಮಹಿಷಿಯರ ಆಳದನ ನೆರೆ ಬಾಳದನ, ಅವರನ್ನು ಆಳಿದ, ಅವರ ಜೊತೆ ಬಾಳಿದ. 16,108 ಮನೆ ಮಾಡಿದ್ದಂತೆ ಕೃಷ್ಣ. 16,108 ಮನೆಗೂ ನಾರದರು ಬಂದಿದ್ರಂತೆ. ಕೃಷ್ಣನ ಸಂಸಾರ ಹೇಗಿರುತ್ತೆ ಅಂತ ನೋಡಿ, ಅದಕ್ಕೆ ಬಾಳದನ
ಅವರ ಜೊತೆ ಇದ್ದ. ಯಾರ ಮನೆಗೆ ಹೋದರೂ ನಗನಗ್ತಾ ಇರೋದು, ಯಾರ ಮನೆಗೆ ಹೋದರೂ ಆನಂದ. ನಾರದರಂದರು, ನಮ್ಮಪ್ಪ ನಿನ್ನ ಅನುಗ್ರಹ ಇದ್ದವರ ಸಂಸಾರವೇ ಚೆನ್ನಾಗಿರುತ್ತೆ, ಇನ್ನು ನಿನ್ನ ಸಂಸಾರ ಏನೋ. ದೇವರಿಗೆ ನಮಿಸಿ ಬಂದರು ಅಂತ. ಇದಾದ ಮೇಲೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಮುರ ನರಕ ಮುಖ್ಯರನು ಚಕ್ರದಿ ತರಿದನ ಕರಿ ವರದನ ಸುರತರುವ ಸತಿಗಾಗಿ ತಂದ ಸಮರ್ಥನ ಜಗತ್ಕರ್ತನ ದುರುಳ ಶಿಶುಪಾಲಾದಿ ದೈತ್ಯ ಸಂಹಾರನ ಬಹುಶೂರನ ಕುರುಕುಲ ಕೆಲಯ ವಿತ್ತ ಪಾಂಡವ ಪ್ರಿಯನ ಕವಿಗೇಯನ ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಮುಂದಿನ ಪದ್ಯದಲ್ಲಿ ನರಕಾಸುರನನ್ನು ಸಂಹಾರ ಮಾಡಿದ್ದು, ನರಕಾಸುರನನ್ನು ಸಂಹಾರ ಮಾಡಬೇಕಾದರೆ ಮುರಾಸುರ ಅಂತ ಅವನೊಂದು ಅಸ್ತ್ರಗಳ ಪಾಶವನ್ನು, ಆ ನರಕಾಸುರನ ಮನೆಗೆ ಹೋಗೋದೇ ಕಷ್ಟ ಇತ್ತು, ಐದಾರು ದುರ್ಗಗಳನ್ನು ದಾಟಬೇಕಾಗಿತ್ತು. ಭಗವಂತ ಆದದ್ದರಿಂದ ಎಲ್ಲವನ್ನು ದಾಟಿದ. ಆ ನರಕಾಸುರನ ಮನೆಗೆ ಹೋಗಬೇಕಾದ್ರೆ ಮುರಾಸುರ ಅನ್ನೋನನ್ನು ಕೊಂದು ಮುರ ನರಕ ಮುಖ್ಯರನು ಎಕ್ಸೆಟ್ರಾ ಎಕ್ಸೆಟ್ರಾ ಅಂದರು. ಈ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಭಗವಂತ ಚಕ್ರದಿ ತರಿದನ, ತನ್ನ ಚಕ್ರದಿಂದ, ವಿಶೇಷವಾಗಿ ಮುರಾಸುರನನ್ನು ತನ್ನ ಚಕ್ರ ಬಿಟ್ಟು ಅವನ ಏನು ವ್ಯವಸ್ಥೆ ಇತ್ತು ಅದನ್ನೆಲ್ಲ ಹಾಳು ಮಾಡಿದ. ಅವನ ಚಕ್ರ ನೋಡಿ ವಾದಿರಾಜರದು ಎಷ್ಟು ಚೆನ್ನಾಗಿದೆ ಆ ಪದದ ಬಳಕೆ. ಚಕ್ರ, ದೇವರ ಚಕ್ರ ಎಲ್ಲರಿಗೂ ತೊಂದರೆ ಅಲ್ಲ. ಇಲ್ಲಿ ಮುರಾ ಮೊದಲಾದ ಅಸುರರಿಗೆ ಚಕ್ರ ಅನ್ನೋದು ತಲೆಯನ್ನು ತರಿಯಿತು, ಅವರ ತಲೆಯನ್ನು ಕಡಿಯಿತು. ಆದರೆ ಅದೇ ಚಕ್ರ ಕರಿವರದನ, ಚಕ್ರ ಸ್ಪರ್ಶ ಆದರೆ ಆನೆಯನ್ನು ಹಿಡಿದ ಮೊಸಳೆಗೆ ಪರಮಾತ್ಮನ ಚಕ್ರದ ಸ್ಪರ್ಶ ಆಯಿತು, ಅವನ ಉದ್ಧಾರ ಆಯಿತು, ಇವನ ಸಂಹಾರ ಆಯಿತು. ಒಂದೇ ಚಕ್ರ ಎರಡೂ ಮಾಡಬಲ್ಲದು, ಆ ಬಿಡುವವನ ಇಚ್ಛಾನುಸಾರವಾಗಿ, ಅದನ್ನು ಪಡೆದವನ ಕರ್ಮಾನುಸಾರವಾಗಿ ಅದರ ಎಫೆಕ್ಟ್ ಇರುತ್ತೆ. ಅದಕ್ಕೆ ವಾದಿರಾಜರು ಎರಡನ್ನೂ ಹೇಳ್ತಾರೆ, ಮುರನರಕ ಮುಖ್ಯರನು ಚಕ್ರದಿ ತರಿದನ, ಆದರೆ ಕರಿವರದನ, ಕರಿಯನ್ನು ಉದ್ಧಾರ ಮಾಡಿದ, ಆನೆಯನ್ನು ಉದ್ಧಾರ ಮಾಡಿದ. ಅಷ್ಟೇ ಅಲ್ಲ, ಚಕ್ರೇಣ ನಕ್ರ ವದನಂ ಮಿನಿಪಾಠ್ಯ ತಸ್ಮಾದ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯಾ ಉಜ್ಜಹಾರ. ಚಕ್ರದಿಂದ ನಕ್ರನ ಮುಖವನ್ನು ಸೀಳಿದರು. ಅವನೊಬ್ಬ ಭಗವದ್ಭಕ್ತನಾದದ್ದರಿಂದ ಅಥವಾ ಭಗವದ್ಭಕ್ತವಾದ ಆನೆಯ ಪಾದವನ್ನು ಅವನು ಹಿಡಿದದ್ದರಿಂದ ದೇವರಂದ, ನನ್ನ ಭಕ್ತರನ್ನು ನಂಬಿದೆಯಲ್ಲ, ನಿನ್ನನ್ನು ಚಕ್ರದಿಂದ ಸೀಳಿದರೂ ಒಳ್ಳೆಯದೇ ಮಾಡ್ತೇನೆ ಅಂತ ಉದ್ಧಾರ ಮಾಡಿದ. ಮಡುವಿನೊಳ್ಮಕರಿ ಕಲ್ಪಿಡಿದೆಳೆಯಲು ಜನ ಸರಿಯೇ, ಜನ ಸರಿಯೇ ತುತಿಸಿ ನಿನ್ನಯ ಕರೆಯೇ, ಮಡದಿಯೊಡಪೇಳದಲೆ ಸಂಗಡ ಎಡಬಲದ ಕಡೆ ತಿರುಗಿ ನೋಡಲು ತಡೆಯದಲೆ ನೀ ತಡಿಗೊದಗಿ ಕರಿಯ ತೊಡರು ಬಿಡಿಸಿದೆ ಕಡುದಯಾನಿದೆ ವರದ ಕಂಚೀವರದ. ದಾಸರು ಕೊಂಡಾಡ್ತಾರೆ. ಇದು ಒಂದು ಬೆಳಗ್ಗೆ ನಾವು ಎದ್ದ ಕೂಡಲೇ ಗಜೇಂದ್ರ ಮೋಕ್ಷವನ್ನು ಪಾರಾಯಣ ಮಾಡಬೇಕಂತೆ. ಕಡೆ ಈ ಪದ್ಯ ಕೇಳಿದರೂ ಹಿಂದಿನ ದಿವಸ ಕೆಟ್ಟ ಸ್ವಪ್ನ ಬಿದ್ದು ಅದರಿಂದ ಏನಾದರೂ ಕೆಟ್ಟದ್ದಾಗೋದಿದ್ರೆ ದೇವರು ದೂರ ಮಾಡ್ತಾನೆ. ಪ್ರಾಣ ಹೋಗುವ ಸಂದರ್ಭದಲ್ಲಿ ಅವನ ಸ್ಮರಣೆಯನ್ನು ಕೊಡ್ತಾನಂತೆ ಗಜೇಂದ್ರ ಮೋಕ್ಷವನ್ನು ಪಾರಾಯಣ ಮಾಡಿದರೆ. ಕರಿ ವರದನ ಸುರ ತರುವ ಸತಿಗಾಗಿ, ಆದ ಮೇಲೆ ಮುಂದೆ ಹೋದ ದೇವರು. ನರಕಾಸುರನನ್ನು ಸಂಹಾರ ಮಾಡಿದ ಮೇಲೆ ಸತ್ಯಭಾಮ ಕೃಷ್ಣ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಕರ್ಣಕುಂಡಲವನ್ನೆಲ್ಲ ಕೊಟ್ಟು ನರಕಾಸುರನ ಸಂಹಾರ ವಿಷಯವನ್ನು ತಿಳಿಸಿ ಪಾರಿಜಾತ ವೃಕ್ಷವನ್ನು ತರೋ ಕಾಲದಲ್ಲಿ ತುಂಬ ಯುದ್ಧ ಆಯಿತು. ಸುರತರು ಅಂತ ಕರೀತಾರೆ ಪಾರಿಜಾತ ವೃಕ್ಷ. ಆಮೇಲೆ ಎಲ್ಲ ದೇವತೆಗಳು ದೇವರಿಗೆ ದಾಸಾನುದಾಸರಾಗಿ ನಮ್ಮನ್ನು ಕ್ಷಮಿಸು ಅಂದರು. ಸತಿಗಾಗಿ ತಂದ ಸಮರ್ಥನ, ಅದು ಕೇಳಿದ್ದು ಸತ್ಯಭಾಮೆ, ಅವಳಿಗಾಗಿ ಅದನ್ನು ತಂದ ಸಮರ್ಥನ. ಯಾಕೆ ಸಮರ್ಥನ ಅಂದದ್ದು, ಆ ಯುದ್ಧದಲ್ಲಿ ಗೆದ್ದ ಜಗತ್ಕರ್ತನ. ಏನದು, ಜಗತ್ತಿನಲ್ಲಿ ಒಂದು ಪುಟ್ಟ ಮರ, ಅದು ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿದ ದೇವರಿಗೆ ಇದೊಂದು ಪಾರಿಜಾತ ವೃಕ್ಷ ದೊಡ್ಡದೇ. ಕೇಳಿದರೆ ಹಾಂ ಪಟ್ ಅಂದಿದ್ರೆ ಬಂದಿರೋದು. ದೇವರು ಪಾರಿಜಾತವನ್ನು ತಂದದ್ದು ಯಾಕೆ ಅಂದರೆ, ಪಾರಿಜಾತವನ್ನು ತಂದ ಭಗವಂತನ ಚಿಂತನೆಯನ್ನು ನಾವು ಮಾಡಿದರೆ ನಮ್ಮ ಕೆಲಸ ಎಲ್ಲ ನಿರ್ವಿಘ್ನವಾಗತ್ತೆ. ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ. ವಾದಿರಾಜರು ನೋಡ್ರಿ ಎಂಥ ಇದಿಟ್ಟಿದ್ದಾರೆ, ಜಗತ್ತನ್ನೇ ನಿರ್ಮಾಣ ಮಾಡಿದವನು ಒಂದು ಪುಟ್ಟು ಗಿಡ ಮಾಡಲಿಕ್ಕಾಗಲಿಲ್ವಾ?
ಅಥವಾ ಅಲ್ಲಿಂದ ತರೋದೇನು, ತನ್ನದೇ ಅದು. ನೀವು ಚಿಂತನೆ ಮಾಡಿ, ಜಗತ್ಕರ್ತ ಆ ಜಗತ್ತಿನಲ್ಲಿ ಒಂದು ಪುಟ್ಟ ಸಸಿ, ಅದನ್ನು ಮಾಡಿ ಈ ಒಂದು ಕಥೆಯನ್ನು ಈ ಒಂದು ಘಟನೆಯನ್ನು ದೇವರು ಮಾಡಿದ್ದ್ಯಾಕೆ ಅಂದರೆ ನಮ್ಮ ನಿಮ್ಮೆಲ್ಲರಿಗಾಗಿ. ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಇದನ್ನು ಚಿಂತನೆ ಮಾಡಿರಿ. ಗರುಡಾರೂಢನಾದ ಪರಮಾತ್ಮ ಕೃಷ್ಣ ಹಾಗೂ ಸತ್ಯಭಾಮೆ, ಕೃಷ್ಣ ಸತ್ಯಭಾಮೆಯರು ಪಾರಿಜಾತ ವೃಕ್ಷವನ್ನು ಹಿಡಿದು ಬರ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿದರೆ ಎಲ್ಲರನ್ನು ಗೆದ್ದು ಬಂದದ್ದಲ್ಲ, ನಮ್ಮ ಪ್ರಯಾಣ ಸುಖವಾಗಿರುತ್ತೆ ಅನ್ನೋ ಚಿಂತನೆಯನ್ನು ನಮಗೆ ಕೊಡ್ತಾರೆ. ಇದಾದ ಮೇಲೆ ಮುಂದೆ ಭಗವಂತ ಮಾಡಿದ್ದು, ದುರುಳ ಶಿಶುಪಾಲಾದಿ ದೈತ್ಯ ಸಂಹಾರನ ಬಹುಶೂರನ ರಾಜಸ್ ಪಾಂಡವರ ಮನೆ ರಾಜಸೂಯಾಗದಲ್ಲಿ ಸಿಕ್ಕಾಪಟ್ಟೆ ಶಿಶುಪಾಲ ಬೈದ, ದುರುಳ ಶಿಶುಪಾಲ ಆದಿ ಎಕ್ಸೆಟ್ರಾ ಎಕ್ಸೆಟ್ರಾ ಅವ್ರನ್ನೆಲ್ಲ ಅದೇ ಚಕ್ರದಿಂದ ಸಂಹಾರ ಮಾಡಿ, ಕುರುಕುಲಕ್ಕೆ ಲಯವಿತ್ತ ಪಾಂಡವ ಪ್ರಿಯನ, ಕುರುಕುಲವನ್ನು ನಾಶ ಮಾಡಿದ, ಕುರುಕುಲದಲ್ಲೇ ಇದ್ದ ಪಾಂಡವರನ್ನು ಮಾತ್ರ ಉದ್ಧಾರ ಮಾಡಿದ. ಅವರು ಕೌರವರೇ, ಪಾಂಡವರು ಅಂತ ಆಮೇಲೆ ಬಂದದ್ದು. ಕುರುಕುಲ ಅನ್ನೋದು ಮೈನ್ ಬ್ರ್ಯಾಂಚ್, ಅದು ವಂಶ. ಕುರುಪಾಂಡವ ನ್ಯಾಯ ಅಂತಲೇ ಕರಿತೇವೆ. ಪಾಂಡವರು ಕೌರವರೇ ಆದರೂ, ಕೌರವರು ಅಂದ ಕೂಡಲೇ ನಮ್ಮ ತಲೆಯಲ್ಲಿ ಬರುವ ದುರ್ಯೋಧನಾದಿಗಳಲ್ಲಿ ಇಲ್ಲದಿರುವ ಒಳ್ಳೆಯ ಗುಣ ಪಾಂಡವರಲ್ಲಿ ಇದ್ದದ್ದರಿಂದ ಕೌರವರು ಪಾಂಡವರು ಅಂತೀವಿ. ಹಾಗೆ ಭಗವಂತ ಏನು ಮಾಡ್ದ, ಕುರುಕುಲ ನಾಶ ಅಂದರೆ ಯುದ್ಧ, ಮಹಾಭಾರತ ಯುದ್ಧವನ್ನಷ್ಟು ಕುರುಕುಲಕ್ಕೆ ಲಯವಿತ್ತ ಅಂದ್ಬಿಟ್ರು. ಒಂದೇ ಪದದಿಂದ ವಾದಿರಾಜರು ಮಹಾಭಾರತ ಯುದ್ಧವನ್ನು ಮುಗಿಸಿದರು. ಪಾಂಡವ ಪ್ರಿಯನ ಆದರೆ ಪಾಂಡವರನ್ನು ಉದ್ಧಾರ ಮಾಡಿದ ಕವಿಗೇಯನ, ಜ್ಞಾನಿಗಳಿಂದ ಗೇಯನಾದವನು, ಜ್ಞಾನಿಗಳಿಂದ ಕೊಂಡಾಡಲ್ಪಟ್ಟವನು ಅಂಥೇಳಿ ಇನ್ನು ಕಡೆಯಲ್ಲಿ ಇಂಥ ಭಗವಂತನ ಮಹಿಮೆಯನ್ನು ತಿಳಿಸುವ ಈ ಪದ್ಯವನ್ನು ಹೇಳಿದರೆ ಏನು ಪುಣ್ಯ, ಕೇಳಿದರೆ ಏನು ಪುಣ್ಯ ಅಂತ ಫಲಸ್ತುತಿಯನ್ನು ಹೇಳ್ತಾರೆ. ಇಂತು ಸಲಹುವ ಇಳೆ ಸುಜನರನ ಕಾಂತನ ಸಿರಿವಂತನ ಪಂಥವುಳ್ಳ ಪ್ರಸನ್ನಯವದ ನನ್ನನ ಮುನಿ ಮಾನ್ಯನ ಸಂತಸದಳಿ ಸಾರ ಕಥೆಯ ಕೇಳದರ ನೆಳೆ ಬಾಳ್ವರ ಕಂತು ಪಿತ ಕಾರುಣ್ಯದಿಂದಲಿ ಪೊರೆವನು ಸುಖಗರೆವನು ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿ ಜನಪ್ರಿಯ ಮುದ್ದು ಉಡುಪಿಯ ರಂಗನ ದಯ ಪಾಂಗನ ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಇಂತು ಸಲಹುವ ಇಳೆ ಸುಜನರನ ಇಂತು ಸಲಹುವ ಹೀಗೆ ದೇವರು ಸಲತಾನೆ ಯಾರನ್ನ ಇಳೆ ಸುಜನರನ ಕಾಂತನ ಭೂಮಿಯಲ್ಲಿ ಹುಟ್ಟಿದ ಸಜ್ಜನರ ಕಾಂತನ ಸಿರಿವಂತನ ಕಾಂತ ಅವನು ಎಲ್ಲರಿಗೂ ಕಾಂತ ಅಂದರೆ ನಿಯಾಮಕ ಅಂತ ಅಥವಾ ಕಾ ಅಂದರೆ ಸುಖ ಅಂತ ಅಂದರೆ ಲಾಸ್ಟ್ ಅತ್ಯದ್ಭುತವಾದ ಸುಖವುಳ್ಳವನು ಸಿರಿವಂತನ ಏನು ದೇವರಿಗೆ ಸಂಪತ್ತಿಗೇನು ಲಕ್ಷ್ಮೀದೇವಿ ಅವನ ದಾಸಿ ಸಿರಿವಂತನ ಪಂಥವುಳ್ಳ ಪ್ರಸನ್ನ ಹಯವದ ನನ್ನ ಮುನಿಮಾನ್ಯನ ಅಂತಹ ದೇವರಿಗೆ ಒಂದು ಪಂಥ, ಪಂಥ ಅಂದರೆ ದಾರಿ ಅಥವಾ ಪಂಥ ಅನ್ನೋದಕ್ಕೆ ಬೇಕಾದ್ರೆ ಹೀಗೆ ಇಟ್ಕೋಬೋದು. ಅವನಿಗೊಂದು ಚಾಲೆಂಜ್, ನೀವು ನನ್ನನ್ನು ನಂಬಿದರೆ ನಿಮ್ಮನ್ನು ಬಿಡೋದಿಲ್ಲ ಅಂತ ದೇವರದು ಚಾಲೆಂಜ್. ಪಂಥವುಳ್ಳ ಪ್ರಸನ್ನ ಇದೇ ದೇವರ ದಾರಿ. ದೇವರನ್ನು ತಿಳಿಯುವ ದಾರಿ ಅಂದರೆ ದೇವರ ಗುಣಗಳನ್ನು ತಿಳಿದ ಪ್ರಸನ್ನ ಹಯವದನನ್ನ ಮುನಿಮಾನ್ಯನ ಹಯವದನ ಅಂತ ನಮ್ಮ ವಾದಿರಾಜ ಶ್ರೀಮತ್ ಚರಣರ ಅಂಕಿತಗಳು. ಅವರ ಉಪಾಸ್ಯಮೂರ್ತಿಯು, ಅವರಿಗೆ ಅನುಗ್ರಹ ಮಾಡಿದ ಮೂರ್ತಿಯು ಹಯವದನನ್ನನ ಮುನಿಮಾನ್ಯನ ಮುನಿಗಳಿಂದ ಮಾನ್ಯನಾದಂತಹ ಮೌನ ಸದಾ ಮನನ ಮಾಡುವ ಜ್ಞಾನಿಗಳಿಂದ ಮಾನ್ಯನಾದ ಸಂತಸದೊಳಿ ಸಾರ ಕಥೆಯನ್ನು ಕೇಳದರ ನೆರೆ ಬಾಳ್ವರ. ಸಂತಸದಿಂದ ಆನಂದದಿಂದ ಯಾರು ಭಗವಂತನ ಕಥೆಯನ್ನು ಕೇಳ್ತಾರೆ, ಭಗವಂತನ ಕಥೆಯನ್ನು ಸಂತಸ ಆನಂದದಿಂದ ಕೇಳಬೇಕಂತೆ. ಅದನ್ನು ಬೇಜಾರಿನಿಂದ ಕೇಳಬಾರ್ದಂತೆ. ಬೇಜಾರು ಕಳ್ಕೊಂಬೋ ಸಲುವಾಗಿರೋ ಟಾಣಿಕ್ಕು ಅಂತ. ಶ್ರವಣ ಮನಕಾನಂದ ವೀವುದು, ಮನಸ್ಸಿಗೆ ಗೊಂದಲ ಆದಾಗ ಆ ಮನಸ್ಸಿನ ಗೊಂದಲವನ್ನು ನಿವಾರಣೆ ಮಾಡುವ ಒಂದೇ ಒಂದು ಟಾಣಿಕ್ ಯಾವುದು ಅಂದರೆ ಭಗವಂತನ ಕಥಾಶ್ರವಣ ಅಂತ ಭಾಗವತವೇ ಹೇಳುತ್ತೆ. ಪಿಬಂತಿ ಯೇ ಭಗವತ ಆತ್ಮನ ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂಭೃತಂ ಪಿಬಂತಿ, ಯಾರು ಸಂಭ್ರಮದಿಂದ ಭಗವಂತನ ಕಥಾಮೃತವನ್ನು ಕಿವಿಯೆಂಬ ಬೊಗಸೆಯಲ್ಲಿ ಹಾಕಿಕೊಳ್ತಾರೆ ಅವರಿಗೆ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವಿಷಯಗಳೆಂಬ ವಿಷದಿಂದ ಹಾಳಾದ ಮನಸ್ಸು
ಸ್ವಚ್ಛಾಗತ್ತಂತೆ, ಪುನಂತಿ ಶುದ್ಧರಾಗ್ತಾರೆ, ಪರಮಾತ್ಮನ ಪಾದಕಮಲಗಳನ್ನು ಹೊಂದುತ್ತಾರೆ. ಹಾಗಾಗಿ ಇಂತು ಸಲಹುವ ಇಳೆ ಸುಜನರನ ಕಾಂತನ ಸಿರಿವಂತನ ಪಂಥವುಳ್ಳ ಪ್ರಸನ್ನ ಹಯವದ ನನ್ನನ ಮುನಿಮಾನ್ಯನ ಸಂತಸದಳೀಸಾರ ಕಥೆಯನ್ನು ಆನಂದದಿಂದ ಕೇಳಿದಾಗ ಕೇಳದರ ನೆರೆ ಬಾಳ್ವರ ಯಾರು ಕೇಳ್ತಾರೆ ಅವರನ್ನು ಚೆನ್ನಾಗಿ ಬಾಳುವಂತೆ ಮಾಡ್ತಾನೆ. ಐಹಿಕವಾಗಿಯೂ ದೇವರು ರಕ್ಷಣೆ ಮಾಡ್ತಾನೆ, ಪಾರತ್ರಿಕವಾಗಂತೂ ಹೌದೇ ಹೌದು. ಭಗವಂತನ ಕಥೆ ಅದು ಎಲ್ಲ ವ್ಯಥೆಗಳನ್ನು ದೂರ ಮಾಡುತ್ತೆ. ಕಂತುಪಿತ ಕಾರುಣ್ಯದಿಂದಲೇ ಪೊರೆವನು ಸುಖಗರೆವನು. ಆ ಭಗವಂತ ಕಂತುಪಿತ, ಕಂತುಪಿತ ಅಂದರೆ ಮನ್ಮಥನ ಜನಕ ಅಂತ. ನಾವು ಹಾಳಾಗೋದೆ ಕೆಟ್ಟ ಮನ್ಮಥನ ಬಯಕೆಗಳಿಂದ. ಹಾಗಾಗಿ ನಮ್ಮ ಆ ಕೆಟ್ಟ ಬಯಕೆಗಳನ್ನೆಲ್ಲ ಭಗವಂತ ದೂರ ಮಾಡಿ ದೇವರಲ್ಲಿ ಬೇಡಬೇಕಾದದ್ದು ಅದೇ ಅಲ್ವಾ? ಸ್ವಾಮಿ, ನನಗೆ ಕೆಟ್ಟ ಬಯಕೆಗಳು ಬಾರದಂತೆ ಮಾಡು, ನನ್ನ ಇಂದ್ರಿಯಗಳೆಲ್ಲವೂ ನಿನಗಾಗಿ ವಿನಿಯೋಗ ಆಗುವಂತೆ ಅನುಗ್ರಹ ಮಾಡು. ಒಳ್ಳೆ ತುಂಬ ಒಳ್ಳೆ ಪದಾರ್ಥವನ್ನು ಕೊಟ್ಟು ಅದನ್ನು ದುರ್ಬಳಕೆಗೆ ನಾವು ಬಳಸಿಕೊಂಡ್ರೆ, ಪದಾರ್ಥ ಇದೆ ಅಂತ ಹೇಳಿಕೊಂಡ್ರೆ ಏನು ಬಂತು? ಮನೆಯಲ್ಲಿ ಚಾಕು ಇದೆ, ಅದನ್ನು ಹೆಚ್ಚಿ ತರಕಾರಿ ಹೆಚ್ಚಿ ಅಡುಗೆ ಮಾಡು. ಯಾರಾದರೂ ಯೋಗ್ಯರು ಬಂದರೆ ಹಣ್ಣು ಹೆಚ್ಚು ಕೊಡೋದು ಬಿಟ್ಟು ಕಂಡೋರಿಗೆಲ್ಲ ಚುಚ್ಚುತ್ತಾ ಇದ್ದರೆ? ನನ್ನ ಇಂದ್ರಿಯಗಳ ಅವಸ್ಥೆಯೂ ಹಾಗೆ ಆಗಿದೆ. ಕಣ್ಣು, ಕಿವಿ, ಮೂಗು, ಬಾಯಿ, ಇದು ಎಷ್ಟು ಹಣ ಕೊಟ್ಟರೆ ಬರುವಂಥದ್ದಲ್ಲ. ಅದು ಹೋದಾಗ ಅದು ಯಾವ ಹಣವೂ ಅದಕ್ಕೆ ಈಕ್ವಲೆಂಟ್ ಅಲ್ಲ. ಅಂಥ ಅದ್ಭುತವಾದಂತಹ ಸಿಸ್ಟಮ್ ಈ ದೇಹದ್ದು, ಅದನ್ನು ಕೊಟ್ಟಿದೆ. ಆದರೆ ಅದೆಲ್ಲವೂ ಬೇಡದ್ದನ್ನೇ ಬಯಸತ್ತೆ. ಹಾಗಾಗಿ ಇದಕ್ಕೆಲ್ಲ ಮನ್ಮಥನ ಚೇಷ್ಟೆ ಕಾರಣ ಅಂತೀವಿ. ಮನ್ಮಥನಿಗೂ ನೀನು ಜನಕ ಅಲ್ವಾ? ನಿನ್ನನ್ನು ಕಂತುಪಿತ ಕಾರುಣ್ಯದಿಂದಲೇ ಪೊರೆವನು, ಆ ಕಂತುಪಿತನಾದ ಭಗವಂತ ಕಾರುಣ್ಯದಿಂದಲೇ ಕರುಣೆಯಿಂದ ಈ ಭಗವಂತನ ಕಥೆಯನ್ನು ಕೇಳಿದಾಗ ಪೊರೆವನು ಸುಖಗರೆವನು, ಅವರನ್ನು ರಕ್ಷಣೆ ಮಾಡಿ ಅವರ ಇಂದ್ರಿಯಗಳು ಭಗವಂತನ ಕಡೆಗೆ ವಾಲುವಂತೆ ಮಾಡಿ ಅವರನ್ನು ರಕ್ಷಣೆ ಮಾಡಿ ಸುಖಗರೆವನು. ಅವರು ಬೇಳಿದ್ದನ್ನೆಲ್ಲ ಸುರಿಸ್ತಾನಂತೆ. ದೇವರಿಗೆ ವೃಷಾಕಪಿ ಅಂತ ಭಾಗವತ ಕರೀತಾ ಇರತ್ತೆ. ವರ್ಷತಿ, ಮಳೆಯಂತೆ ಸುರಿಸ್ತಾನಂತೆ ದೇವರು. ಅವನು ಕೊಡಲಿಕ್ಕೆ ಶುರು ಮಾಡಿದ್ರೆ ಎರಡು ಕೈ ಏನು ಸಾಕ್ರಿ? ಅನಂತ ಹಸ್ತದಿಂದ ಕೊಟ್ಟರೆ, ಅನೇಕ ದಾಸರುಗಳಂತಾರಲ್ಲ, ನಮ್ಮಪ್ಪ ನೀ ಕೊಡಲಿಕ್ಕೆ ಶುರು ಮಾಡಿದ್ರೆ ಎರಡು ಕೈ ಸಾಕಾಗಲ್ಲ, ಮನೆ ತುಂಬ ದವಸ ಧಾನ್ಯ ಮಾನ ಮರ್ಯಾದೆ ವಸ್ತ್ರ ಉಡುಗೆ ಎಲ್ಲವೂ ಜಾಸ್ತಿ ಆಗತ್ತೆ. ವಿಜಯದಾಸರು ತಮ್ಮ ಕೃತಿಯಲ್ಲಿ ಆ ಮಾತಂತಾರೆ, ಸ್ವಾಮಿ ಅವತ್ತಿನ ಕೂಸಿ ಮಗ ದಾಸ ನಾನು, ಇವತ್ತು ನನ್ನನ್ನು ನಾನು ನೋಡಿದ್ರೆ ನನಗೆ ಆಶ್ಚರ್ಯ ಆಗತ್ತೆ, ಇದೇನು ದೊಡ್ಡದಲ್ಲ ಸ್ವಾಮಿ. ವೈದಿಕ ಪದವಿಯ ಐದೀಸುವ ಬಗೆ ಲೌಕಿಕ ಐದೀಸುವುದು ಬಲು ಖ್ಯಾತೆ. ಮೈದೂನಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವವು. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಇದು ನಿನ್ನ ಅನುಗ್ರಹವು, ಮೋಕ್ಷ ಕೊಡೋ ದೇವರಿಗೆ ಇದೆಲ್ಲ ಏನು ದೊಡ್ಡದು ಅಂತಾರೆ. ಹಾಗೆ ನಮ್ಮ ಆದಿರಾಜ ಸ್ವಾಮಿಗಳು ಮಾಡಿದ ಕೃತಿಗೆ ಫಲರೂಪದ ಒಂದು ಸ್ತುತಿಯನ್ನು ಹೇಳ್ತಾ, ಏನು ಫಲಸ್ತುತಿಯಲ್ಲಿ, ಕೃಷ್ಣ ಅವರನ್ನು ಚೆನ್ನಾಗಿ ಕಾಪಾಡ್ತಾನೆ, ಸುಖ ಸಾಗರದಲ್ಲಿ ಇಟ್ಟು ಅವರನ್ನು ಆನಂದ ಪಡಿಸ್ತಾನೆ. ಆದ್ದರಿಂದ ನಿತ್ಯ ಕೃಷ್ಣನ ಕಥೆಯನ್ನು ತಿಳಿಸಿಕೊಡುವ ಪುಟ್ಟ ಪದ್ಯವನ್ನು ಅನುಸಂಧಾನ ಮಾಡಿ, ಅರ್ಥಾನುಸಂಧಾನ ಮಾಡಿ, ಪಾರಾಯಣ ಮಾಡಿ ಅಂತ. ಆ ಒಂದು ಅರ್ಥಾನುಸಂಧಾನದ ಸಣ್ಣ ಪ್ರಯತ್ನ ಈ ಒಂದು ವಾಹಿನಿಯ ಮುಖಾಂತರ ಮಾಡಲ್ಪಟ್ಟಿದೆ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀರಕ್ಷಾ ಕುಟುಂಬದವರು, ವಿಶೇಷವಾಗಿ ಅವರಿಗೆ ಭಗವಂತ ರಕ್ಷಣೆಯನ್ನು ಕೊಡಲಿ. ಈ ಎಲ್ಲ ಕೇಳಿದ ಸಜ್ಜನರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ. ಏನಾದರೂ ಯೋಗ್ಯವಾದ ಒಂದೆರಡು ಮಾತುಗಳು ಬಂದಿದ್ದರೆ ಅದೆಲ್ಲ ಕೇವಲ ಗುರುಗಳ ಅನುಗ್ರಹದಿಂದ, ತಪ್ಪುಗಳೆಲ್ಲ ಇದ್ದರೆ ನನ್ನದು ಅಂತ ಹೇಳ್ತಾ ವಾದಿರಾಜರ ಮುಖಾಂತರ ಈ ಎರಡು ವಾಕ್ಕುಸುಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಜ್ಞಾನಗಮ್ಯದ ಮುಖಾಂತರ ನೀವೆಲ್ಲ ಇದನ್ನು ಸವಿದು ಆಸ್ವಾದನೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿರಿ. ಈ ಒಂದು ಕಾರ್ಯಕ್ರಮವನ್ನು ನಿಮ್ಮರಿಗೂ ತಲುಪಿಸಿದ ಪ್ರಸನ್ನಾಚಾರ್ಯರಿಗೂ ದೇವರು ವಿಶೇಷ ಅನುಗ್ರಹ ಮಾಡಿ. ಶ್ರೀಕೃಷ್ಣಾರ್ಪಣಮಸ್ತು.